ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕೆಲವೊಂದ್ಸಲ ಎಂತಾಗ್ತದೆ ಅಂತ ಹೇಳಿದರೆ, ನಮ್ಮ ಮನೆಗೆ ಸಡನ್ ಆಗಿ ಯಾರು ವಿಶೇಷ ನೆಂಟರು ಬರ್ತಾರೆ ಅಂತ ಗೊತ್ತಾಗ್ತದೆ. ಆ ರೀತಿ ವಿಶೇಷವಾಗಿ ನೆಂಟರು ಬರುವಾಗ ನಾವು ಅವರಿಗೆ ಎಂತಾದರೂ ಸ್ಪೆಷಲಾಗಿ ಮಾಡಬೇಕಲ್ವಾ? ಹಾಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಪಕ್ಕನೆ ಮಾಡಲಿಕ್ಕಾಗುವಂಥ ಸ್ವೀಟ್ಗಳಲ್ಲಿ ಒಂದಾದ ರವಾ ಲಾಡು ಅಥವಾ ಸಜ್ಜಿಗೆ ಲಾಡು ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಬನ್ನಿ ಹಾಗಾದರೆ ಶುರು ಮಾಡುವ. ನನ್ನ ಹೆಸರು ಕುಮಾರ್ ಸುಬ್ರಹ್ಮಣ್ಯ, ನೀವು ನೋಡ್ತಿರೋದು ಬಟ್ಸ್ ಟಿವಿ. ಇವತ್ತಿನ ಟಾಪಿಕ್ ರವಾ ಲಾಡು. ನೋಡಿ, ಇಲ್ಲಿ ಈ ರೀತಿ ಕಾಣಿಸುವಂತೆ ಒಂದು 10-12 ಬೀಜ ಉಂಡೆ ತಗೊಂಡು ಅದನ್ನು ಫ್ರೈ ಮಾಡಿ. ಫ್ರೈ ಮಾಡುವಾಗ ತುಪ್ಪ ಅಂತ ಹಾಕೋದು ಬೇಡ ಇಲ್ಲಿ, ಈಗ ಸುಮ್ಮನೆ ಫ್ರೈ ಮಾಡಿದರೆ ಸಾಕು. ಸ್ವಲ್ಪ ನಸು ಕೆಂಪು ಬಣ್ಣ ಬಂದ ಕೂಡಲೇ ಅದನ್ನು ಇಳಿಬೋದು. ಬೀಜ ಉಂಡವರಿವಾಗ ಪರಿಮಳ ಮಾತ್ರ ಒಳ್ಳೆಯದು ಬರ್ತದೆ ಅಂತ ಆದರೂ ಕೂಡ ಹೀಗಾದರೆ ಸಾಕು. ಇನ್ನು ನಾವು ಸಜ್ಜಿಗೆ ಹುರಿತಾ ಇದ್ದೇವೆ. ಸಜ್ಜಿಗೆ ಹುರಿಲಿಕ್ಕೆ ಇಲ್ಲಿ ಒಂದು 4 ಸ್ಪೂನ್ನಷ್ಟು ತುಪ್ಪ ತಗೊಂಡಿದ್ದೇವೆ. ಒಂದು ಬೌಲ್ನಷ್ಟು ಸಜ್ಜಿಗೆ ತಗೊಂಡಿದ್ದೇವೆ. ಈ ರೀತಿ ಚಿಕ್ಕ ಬೆಂಕಿಯಲ್ಲಿ ಒಂದು 10 ನಿಮಿಷ ಹುರಿಬೇಕಿದನ್ನು. ನಸು ಹಳದಿ ಬಣ್ಣ ಬಂದಾಗ ಅದನ್ನು ಇಳಗ್ಬೋದು ಬೆಂಕಿಯಿಂದ. ನೀವು ಜಾಸ್ತಿ ತುಪ್ಪ ಅಂತ ಹಾಕಬೇಡಿ, ಜಾಸ್ತಿ ತುಪ್ಪ ಹಾಕಿದರೆ ಅದು ಲಾಡು ಕಟ್ಟಲಿಕ್ಕೆ ಕಷ್ಟ ಆಗ್ಬೋದು. ಈ ರೀತಿ ಸ್ವಲ್ಪ ತುಪ್ಪ ಹಾಕಿದರೆ ಸಾಕಾಗ್ತದೆ. ಮತ್ತು ನೀವು ಈ ರೀತಿ ಮಾಡಿಕೊಂಡೇ ಇರಬೇಕು, ಇಲ್ಲದಿದ್ದರೆ ಸಜ್ಜಿಗೆ ಒಂದು ಹೊಡೆ ಮಾತ್ರ ಕರಂಚ್ಬೋದು. ಈ ರೀತಿ ಹುರಿದಾಗ್ತಾ ಬರುವಾಗ ಅದು ಸ್ವಲ್ಪ ಪರಿಮಳ ಬರಲಿಕ್ಕೆ ಶುರುವಾಗ್ತದೆ. ಆ ಪರಿಮಳ ಬಂದಾಗ ನಿಮಗೆ ಅಂದಾಜಾಗಬೇಕು ಇದು ಹುರಿದಾಯಿತು ಅಂತ. ಇಷ್ಟು ಬೆಂಕಿ ಉಂಟಂತೇಳು ಅಂದಾಜಿಗೆ 10 ಒಂದು ಸ್ವಲ್ಪ ಒಂದು 2-3 ನಿಮಿಷ ಜಾಸ್ತಿ ಆದರೂ ಆಗ್ಬೋದು. ನೋಡಿ, ಇದು ನಸು ಹಳದಿಯಿಂದ ಸ್ವಲ್ಪ ಕಂದು ಬಣ್ಣದಾಗ ಆಗ್ತಾ ಉಂಟು. ಇಷ್ಟಾದರೆ ಸಾಕು, ಇನ್ನು ಇದನ್ನು ಇಳಿದ್ಬೋದು. ನೀವು ಯಾವ ಬೌಲ್ನಲ್ಲಿ ಸಜ್ಜಿಗೆ ಹಾಕಿದ್ದೀರಿ ಅದೇ ಬೌಲ್ನಲ್ಲಿ ಸಕ್ಕರೆ ಕೂಡ ಹಾಕಿ. ನೋಡಿ, ನಾವೊಂದು 3/4 ಬೌಲ್ನಷ್ಟು ನೀರು ತಗೊಂಡಿದ್ದೇವೆ. ಯಾಕಂತೇಳಿದ್ರೆ ಸಕ್ಕರೆ ಮುಳುಗಬೇಕು, ಸಕ್ಕರೆ ಮುಳುಗುವಷ್ಟು ನೀರು ಹಾಕಿದ್ದೇವೆ ನಾವಿಲ್ಲಿ. ಈ ರೀತಿ ಸಕ್ಕರೆ ಪಾಕ ರೆಡಿಯಾಗುವಷ್ಟು ಹೊತ್ತು ತೊಳಸಿಕೊಂಡಿರಬೇಕು. ಸಕ್ಕರೆ ಪಾಕ ರೆಡಿಯಾಗಲಿಕ್ಕೆ ಕಮ್ಮಿ ಅಂತೇಳಿ ಒಂದು 10 ಬೇಕು. ಸಕ್ಕರೆ ಪಾಕ ಕೂಡ ಹಾಗೆ, ಅದು ನೂಲಿನ ರೀತಿಯಲ್ಲಿ ಇರಬೇಕು. ಹೇಗಿರಬೇಕಂತ ನಾನು ತೋರಿಸ್ತೇನೆ. ಮತ್ತು ಇಲ್ಲಿ ನಾವೊಂದು 10-15 ಬಿತ್ತಿನಷ್ಟು ಏಲಕ್ಕಿ ತಗೊಂಡಿದ್ದೇವೆ. ಇದನ್ನು ಹಳ್ಳಿ ಶೈಲಿಯಲ್ಲಿ ಮನೆಯಲ್ಲಿ ಗುದ್ದಿ ಹುಡಿ ಮಾಡ್ತಾ ಇದ್ದೇವೆ. ನಿಮ್ಮ ಮನೆಯಲ್ಲಿ ಕೆಲವರು ಮಿಕ್ಸಲ್ಲೆಲ್ಲ ಹುಡಿ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ, ನಾವಿಲ್ಲಿ ಸುಮ್ಮನೆ ಹಳ್ಳಿ ಶೈಲಿಯಲ್ಲಿ ಒಂದು ಟ್ರೈ ಮಾಡಿದ್ದಷ್ಟೇ. ಇನ್ನು ಕೆಲವು ಹಳ್ಳಿ ಮನೆಯಲ್ಲಿ ಅದನ್ನು ಗುದ್ದಲಿಕ್ಕೆ ಅಂತಲೇ ಒಂದು ಪಾತ್ರೆ ಥರ ಇರ್ತದೆ ಕಲ್ಲಿನದ್ದು, ಅದರಲ್ಲಿ ಕೂಡ ಗುದ್ದಿ ಹುಡಿ ಮಾಡುವವರು ಇದ್ದಾರೆ. ಮತ್ತು ಬೀಜ ಉಂಡ ದ್ರಾಕ್ಷಿ ಹಾಕಿದ್ರೂ ಕೂಡ ಏಲಕ್ಕಿ ಹಾಕದಿದ್ದರೆ ಲಾಡಿಗೆ ಪರಿಮಳ ಬರೋದಿಲ್ಲ. ಏಲಕ್ಕಿ ಪರಿಮಳಕ್ಕೆ ಒಳ್ಳೆಯದು. ನೋಡಿ, ಈ ರೀತಿ ಇಷ್ಟು ಹುಡಿ ಆದರೆ ಸಾಕು ಏಲಕ್ಕಿ. ಆ ಸಕ್ಕರೆ ಪಾಕ ಬೇಯ್ತಿದ್ದ ಹಾಗೆ ಈ ಏಲಕ್ಕಿಯನ್ನು ಸಜ್ಜಿಗೆ ಹಾಕಿ ಮಿಕ್ಸ್ ಮಾಡಿ. ಈ ರೀತಿ ಹಾಗೆ ಮತ್ತು ಇಷ್ಟು ಮಿಕ್ಸ್ ಮಾಡಿದರೆ ಸಾಕು, ಅದನ್ನು ಜಾಸ್ತಿ ಅಂತ ಮಿಕ್ಸ್ ಮಾಡೋದೆಲ್ಲ ಬೇಡ. ನೋಡಿ, ಈ ರೀತಿ ನೂಲು ಬರಬೇಕು. ಈ ನೂಲು ನೋಡಿ ಕಟ್ಟಾಗಿ ಉಂಡಿಲ್ಲ, ನೂಲು ನೋಡಿ ಉದ್ದಕ್ಕೆ ಬರ್ತದೆ. ನೀವು ಇದಕ್ಕಿಂತ ಜಾಸ್ತಿ ಸಕ್ಕರೆ ಪಾಕ ಆದರೂ ಕೂಡ ಲಾಡು ಕಟ್ಟಲಿಕ್ಕಾಗಲಿಕ್ಕಿಲ್ಲ, ಅಥವಾ ಇದಕ್ಕಿಂತ ಕಡಿಮೆ ಆದರೂ ಕೂಡ ಕಟ್ಟಲಿಕ್ಕಾಗಲಿಕ್ಕಿಲ್ಲ. ಒಂದು 10-12 ನಿಮಿಷ ನೀವು ಒಲೆಯಲ್ಲಿಟ್ಟಾಗ ಈ ರೀತಿ ಪಾಕ ಬರ್ತದೆ. ಇನ್ನು ಸಕ್ಕರೆ ಪಾಕವನ್ನು ಇಳಿಸ್ಬೋದು. ಇನ್ನು ಸಜ್ಜಿಗೆಗೆ ಬೀಜ ಉಂಡನ್ನು ಹಾಕ್ಬೋದು. ದ್ರಾಕ್ಷೆ ಮಾತ್ರ ಈಗಲೇ ಹಾಕಬೇಡಿ, ದ್ರಾಕ್ಷೆ ಮತ್ತೆ ಹಾಕಿದರೆ ಸಾಕು. ಇನ್ನು ಇಳಿಸಿದ ಸಕ್ಕರೆ ಪಾಕಕ್ಕೆ ಸಜ್ಜಿಗೆಯನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡಿ. ಮತ್ತೆ ಲಾಡು ಕಟ್ಟಲಿಕ್ಕೆ ರೆಡಿ ಆಗ್ಬೋದು. ಮತ್ತೆ ಲಾಡು ಕಟ್ಬೋದು, ಈಗಲೇ ಬಿಸಿಗೆ ಲಾಡು ಕಟ್ಟಲಿಕ್ಕಾಗಲಿಕ್ಕಿಲ್ಲ. ಅಂತೇಳಿ ಇಳಿಸಿದ ಸಕ್ಕರೆ ಪಾಕವನ್ನು ಚೆಂದಕ್ಕೆ ಮಿಕ್ಸ್ ಮಾಡಿ ಸಜ್ಜಿಗೆಯನ್ನೆಲ್ಲ. ನೋಡಿ ಎಷ್ಟು ಪರಿಮಳ ಬರ್ತಾ ಉಂಟಂತ. ಸಜ್ಜಿಗೆ ಲಾಡು ಮಾತ್ರ ಮಾಡಲಿಕ್ಕೆ ಕೂಡ ಬೇಗ ಆಗ್ತದೆ, ಟೇಸ್ಟ್ ಕೂಡ ಭಯಂಕರ ಒಳ್ಳೆಯದಿರ್ತದೆ. ನಿಮ್ಮಲ್ಲಿ ಮನೆಗೆ ಯಾರಾದರೂ ನೆಂಟರೆಲ್ಲ ದಿಢೀರ್ ಬರ್ತಿದ್ರೆ ನೀವು ಒಂದು 1/2 ಒಳಗೆ ಸಜ್ಜಿಗೆ ಲಾಡನ್ನು ಮಾಡ್ಬೋದು ಮನೆಯಲ್ಲಿಯೇ. ಮಾಡಲಿಕ್ಕೆ ಕೂಡ ಆಗ ತುಂಬ ಸುಲಭ, ಕಷ್ಟ ಎಂತ ಇಲ್ಲ ಮಾಡಲಿಕ್ಕೆ ಸಜ್ಜಿಗೆ ಲಾಡು. ಲಾಡು ಕಟ್ಟಲಿಕ್ಕೆ ಆಗುವಾಗ ಸ್ವಲ್ಪ ಮುಂಚೆ ಈ ದ್ರಾಕ್ಷೆಯನ್ನು ಹಾಕಿ. ದ್ರಾಕ್ಷೆಯನ್ನು ಹಾಕಿ ಮತ್ತೆ ಒಂದೊಂದೇ ಲಾಡು ಕಟ್ಟಿಕೊಂಡು ಹೋಗ್ಬೋದು. ನೀವು ದ್ರಾಕ್ಷೆ ಮುಂಚೆ ಹಾಕಿದರೆ ಲಾಡು ಕಟ್ಟಲಿಕ್ಕೆ ಒಳ್ಳೆಯದಾಗೋದಿಲ್ಲ, ದ್ರಾಕ್ಷೆ ಲಾಡು ಕಟ್ಟಲಿಕ್ಕೆ ಆಗುವಾಗ ಹಾಕಬೇಕು. ಒಂದು ಸ್ಪೂನ್ ಹಿಡ್ಕೊಂಡು ಕರೆ ಕರೆಯಿಂದ ಸಜ್ಜಿಗೆಯನ್ನು ತೆಗೆದುಕೊಂಡು ಹೋಗಿ.
ನೀವು ತುಂಬ ತಣಿಲಿಕ್ಕೆ ಅಂತ ಕಾದು ಕೂತ್ರೆ ಸಜ್ಜಿಗೆ ಲಾಡು ಕಟ್ಟಲಿಕ್ಕೆ ಬರಲಿಕ್ಕಿಲ್ಲ, ಲಾಡು ಮತ್ತೆ ಹುಡಿ ಆಗ್ಬೋದು. ಆದ ಕಾರಣ ಈ ರೇಂಜಿಗೆ ಸ್ವಲ್ಪ ತಣ್ದ ಕೂಡಲೇ ಕಟ್ಟಲಿಕ್ಕೆ ಶುರು ಮಾಡ್ಬೋದು. ಸ್ವಲ್ಪ ಬಿಸಿ ಆಗ್ತಿದ್ರೆ ಈ ರೀತಿ ಸ್ಪೂನಲ್ಲಿ ಬಿಡಿಸಿಕೊಂಡು ಹೋಗಿ ಸಜ್ಜಿಗೆಯನ್ನು. ನೋಡಿ ಈ ರೀತಿ ಸ್ವಲ್ಪ ನೀರಿನ ಪಸೆ ಇರ್ತದಲ್ವ ಸಕ್ಕರೆಯಲ್ಲಿ, ಅದರಿಂದ ಕಾರಣ ಲಾಡು ಹುಡಿ ಆಗೋದಿಲ್ಲ. ಎರಡು ಕೈಯಲ್ಲಿ ಕಟ್ಟಲಿ ಕೂಡ ಆಗ್ತದೆ ಲಾಡು, ಅದಕ್ಕೆ ನಿಮಗೆ ಸ್ವಲ್ಪ ಅಭ್ಯಾಸ ಬೇಕು. ಸ್ವಲ್ಪ ಅಭ್ಯಾಸ ಆದ ಮತ್ತೆ ಎರಡು ಕೈಯಲ್ಲಿ ಲಾಡು ಕಟ್ಬೋದು. ನೀವು ಎರಡು ಕೈಯಲ್ಲಿ ಲಾಡು ಕಟ್ಟಿದರೆ ಬೇಗ ಬೇಗ ಆಗ್ತದೆ ಲಾಡು ಕಟ್ಟಿ. ನೋಡಿ ಈ ರೀತಿ ಎರಡು ಕೈಯಲ್ಲಿ ಕೂಡ ಲಾಡು ಕಟ್ಟಬಹುದು. ಮತ್ತು ಲಾಡು ನೀವು ಸ್ವಲ್ಪ ಜಾಸ್ತಿ ಮಾಡ್ತಿದ್ರೆ ಇನ್ನೊಬ್ಬರನ್ನು ಬೇಕಾದ್ರೆ ಜೊತೆಗೆ ಕೂತ್ಕೊಳ್ಳಿ, ಯಾಕಂತ ಹೇಳಿದರೆ ನಿಮಗೆ ಸಜ್ಜಿಗೆ ಗಟ್ಟಿ ಆದರೆ ಮತ್ತೆ ಲಾಡು ಕಟ್ಟಲಿಕ್ಕೆ ಬರುವುದಿಲ್ಲ ಅದು. ಹೀಗೆ ನಿಮಗೆ ಕೂಡ ಮನೆಯಲ್ಲೇ ಸಜ್ಜಿಗೆ ಲಾಡು ಮಾಡ್ಬೋದು. ಹೇಗೆ ವಿಡಿಯೋ ನೋಡಿದ್ರಲ್ಲ, ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಕಮೆಂಟ್ ಸೆಕ್ಷನ್ನಲ್ಲಿ ಹೇಗಾಗಿದೆ ಅಂತ ತಿಳಿಸಿ, ಹಾಗೂ ರೆಸಿಪಿಯನ್ನು ಫ್ರೆಂಡ್ಸ್ ಜೊತೆಗೆ ಕೂಡ ಹಂಚಿ. ಇನ್ನೊಂದು ಟಾಪಿಕ್ನೊಂದಿಗೆ ಇನ್ನೊಂದು ವಿಡಿಯೋಲ್ಲಿ ಕಾಣುವ. ಕೆ ಎಸ್ ಭಟ್ ಸೈನಿಂಗ್ ಆಫ್. ನಮಸ್ಕಾರ.